ನಮಸ್ಕಾರ ವೀಕ್ಷಕರೇ ಹರೇರ್ ಪೈಸ್ ಕಿಚನಿಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಇನ್ನೋವೇಟಿವ್ ರೆಸಿಪಿಯೊಂದಿಗೆ ನಿಮ್ಮೆದುರಿಗಿದ್ದೇನೆ ಇದನ್ನು ನೋಡೋಣ ಟ್ರಯಲ್ ನೋಡೋಣ ಅಂತ ಮಾಡಿದ್ದು ಆದರೆ ಭಾಳನೇ ಟೇಸ್ಟ್ ಆಯಿತು ಸೊ ನಿಮ್ಮೊಂದಿಗೂ ಹಂಚ್ಕೊಳ್ಳೋಣ ಅಂತ ಹೊರಟಿದ್ದೇನೆ ಈ ಸ್ಪ್ರಿಂಗ್ ಅನಿಯನ್ಸಿನ ಕಟ್ ತಂದಾಗ ಮೇಲಿಂದೆಲ್ಲ ಸಣ್ಣಕ್ಕೆ ಕೊಚ್ಕೊಂಡ್ಬಿಟ್ಟು ಅದು ಇದು ಅಂತ ವೆರೈಟಿ ತಿಂಡಿಗಳನ್ನು ಮಾಡ್ಬೋದು ಜೊತೆಗೆ ಈ ಸಣ್ಣ ಸಣ್ಣಕ್ಕೆ ಈರುಳ್ಳಿ ತುಂಬ ಎಳ್ತಾಗಿರುವ ಟೆಂಡ ಅನಿಯನ್ಸ್ ಏನು ಮಾಡೋಣ ಅಂತ ಅನಿಸೋದು ಅದನ್ನು ಕೊಚ್ಚಿ ಯಾವುದಕ್ಕಾದರೂ ಹಾಕ್ಬಿಡ್ತಿದೆ ಈ ಬಾರಿ ನಾನು ಹೀಗೆ ಫ್ಲ್ಯಾಶ್ ಆಯಿತು ಇದರಿಂದ ಒಂದು ಕ್ರಿಸ್ಪಿಯಾದ ಐಟಮ್ ಮಾಡಬಾರ್ದು ಸ್ನ್ಯಾಕ್ಸ್ ಹಾಕಿ ತಿನ್ನಲಿಕ್ಕೆ ಯಾಕಾಗಲ್ಲ ಅಂತ ನೋಡೋಣ ಅಂಥೇಳಿ ಒಂದು ಪಕೋಡವನ್ನು ಇದರಿಂದ ಮಾಡಲಿಕ್ಕೆ ಹೊರಟೆ ನೋಡಿದ್ರೆ ಎಂಥ ಟೇಸ್ಟ್ ನನಗೆ ನಿನಗೆ ಅಂತ ನೋಡೋದೊಳಗೆ ಖಾಲಿನೇ ಆಗ್ಬಿಡ್ತು ಅದಕ್ಕಾಗಿ ನೆಕ್ಸ್ಟ್ ಟೈಮ್ ತೊಂದರೆ ಆಯಿತು ಅಂತ ಅಂದೆ ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಮೊದಲಿಗೆ ಚೆನ್ನಾಗಿ ತಿಕ್ಕಿ ತೊಳೆದು ಅದರದ್ದೆಲ್ಲ ಕಸವನ್ನು ತೆಗೆದು ನಂತರವೂ ಈಗ ನೋಡಿ ಎಷ್ಟು ಫ್ರೆಶ್ ಆಗಿದೆ ತುಂಬ ಕ್ಲೀನಾಗಿದೆ ಆದರೂ ಅದರ ತೊಟ್ಟನ್ನೊಂದು ತೆಗೆದು ಬೇರ್ಪಡಿಸಿ ಅದರಲ್ಲೂ ಮತ್ತು ಏನಾದ್ರು ಕಸ ಇದ್ದರೆ ಎಲ್ಲ ಅಕ್ಕಿತ್ತು ತೆಗೆದು ರೆಡಿಯಾಗಿ ಇಟ್ಕೋಬೇಕು ಸೊ ನೋಡಿ ನಿಮಗೀಗ ಪ್ರೊಸೀಜರ್ ಗೊತ್ತಾಗ್ತಾ ಇದೆ ಇದೇ ಮುಖ್ಯವಾದ ಕೆಲಸ ಇದರಲ್ಲ ಆಮೇಲೆ ಏನೂ ಉಳಿದಿಲ್ಲ ನೋಡೋದ್ರೊಳಗೆ ಪಕೋಡಾ ರೆಡಿ ತಿನ್ನೋದು ಒಂದೇ ಸೊ ಎಲ್ಲ ರೆಡಿ ಆದಮೇಲೆ ಇದನ್ನು ಫ್ರೆಶ್ಶಾಗಿ ಮಾಡಿ ತಿನ್ನೋಕ್ಕೆ ಖುಷಿಯಾಗತ್ತೆ ಸೊ ನೋಡಿ ಈಗ ಒಂದು ಅರ್ಧ ಚಮಚಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಜಾಸ್ತಿ ಈರುಳ್ಳಿ ಇಲ್ಲ ಸೊ ಅದು ಸ್ವಲ್ಪ ಹೊತ್ತೊಂದು ಐದು ಹತ್ತು ನಿಮಿಷ ಬದಿಗಿಟ್ಟು ಅದೆಲ್ಲ ಉಪ್ಪು ತಾಗಿದ ಮೇಲೆ ನೀರು ಇದೆ ಎನ್ನುವಾಗ ನಾವು ಉಳಿದ ಅಂಶಗಳನ್ನೆಲ್ಲ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನೀಗ ಒಂದು ಅರ್ಧ ಚಮಚೆಯಷ್ಟು ಅಂದರೆ ಸಣ್ಣ ಚಮಚೆಯಲ್ಲಿ ಜೀರಿಗೆ ಪುಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ಹಿಂಗಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಒಂದು ಚಮಚೆಯಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ನಿಮ್ಮ ಖಾರದ ಪುಡಿ ಬೇಕಿದ್ರೆ ಹಾಕ್ಕೋಬೋದು ಸ್ವಲ್ಪ ಚೇಂಜ್ ಇರಲಿ ಕ್ರಿಸ್ಪಿ ಕ್ರಂಚಿ ಆಗುವಾಗ ಇದು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಒಂದು ಸ್ವಲ್ಪ ಸೋಡಾವನ್ನು ಹಾಕ್ಕೊಂಡೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಮತ್ತೆ ಒಂದು ಐದು ನಿಮಿಷ ಬದಿಗಿಟ್ಟು ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕೋದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಜಾಸ್ತಿ ಬೇಕಾದರೆ ಹಾಕ್ಕೊಬೋದು ಕಲಸಿ ನೋಡೋಣ ನೋಡಿ ಇಷ್ಟೇ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಹಾಕಿ ಕಲಿಸಿದ್ದು ಗಟ್ಟಿಯಾಗೆ ಕಲಿಸಬೇಕು ಜಾಸ್ತಿ ನೀರಾಗಬಾರ್ದು ನೋಡಿ ಇಷ್ಟು ಗಟ್ಟಿಯಾಗೆ ಕನ್ಸಿಸ್ಟೆನ್ಸಿ ಇರಬೇಕು ಕಾದ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ಮೀಡಿಯಮ್ ಉರಿಯಲ್ಲೇ ಕಾಯಿಸ್ತಾ ಹೋಗೋಣ ಅದು ಚೆನ್ನಾಗಿ ಫ್ರೈ ಆಗ್ತಾ ಬಂದಂತೆ ಒಂದು ಸೈಡ್ ಫ್ರೈ ಆದಾಗ ಅದನ್ನು ಮಗ್ಚಿ ಹಾಕಿ ಮತ್ತೆ ಅಷ್ಟೇ ನಿಮಿಷಗಳ ಕಾಲ ಫ್ರೈ ಮಾಡೋಣ ಸೊ ನೋಡಿ ಮೇಲೆ ಇದೆ ಗುಳ್ಳೆಗಳು ಕಡಿಮೆ ಆಗ್ತಾಯಿದೆ ಅನ್ನುವಾಗ ಅದನ್ನು ಗಾಳಿಸಿ ಹೊರ ತೆಗೆದ್ರೆ ಆಯಿತು ನೋಡಿ ಗರಿ ಗರಿಯಾದಂತಹ ಒಂದು ಬಿಸಿ ಬಿಸಿ ಈ ಒಂದು ಪಕೋಡ ತಿನ್ನಬೇಕು ಆ ಈರುಳ್ಳಿಯ ಪಕೋಡನ ಬದಗಿಡ್ತೀವಷ್ಟೆ ಇದು ನೋಡಲಿಕ್ಕೆ ಒಂದು ಸ್ಟಿಕ್ಸ್ ಅನಿಸುತ್ತಲ್ವೇ ನಮ್ಮ ಈ ನುಗ್ಗೆಕಾಯಿಯ ಸ್ಟಿಕ್ಸ್ ಏನು ಅಂತ ಅನಿಸುತ್ತೆ ಮೇಲೆ ಒಂದು ಸ್ವಲ್ಪ ಸಾಸನ್ನು ಹಾಕ್ಕೊಂಡು ತಿನ್ನು ನೋಡಿದೆ ಅದು ಇನ್ನೂ ಟೇಸ್ಟ್ ಆಗುತ್ತೆ ನೋಡಿ ಎಂಥ ಗರಿಗರಿ ಒಂದು ಪೀಸ್ ತಿಂದು ತೋರಿಸ್ತೀನಿ ನನಗಂತೂ ಭಾಳನೇ ಇಷ್ಟ ಆಯ್ತಪ್ಪ ನನ್ನ ಈ ಇನ್ನೋವೇಟಿವ್ ಐಡಿಯಾ ಹೇಗಿದೆ ನೀವು ಮಾಡಿ ನೋಡಿ ಇಷ್ಟವಾದಲ್ಲಿ ಖಂಡಿತ ಕಾಮೆಂಟ್ ಬಾಕ್ಸಿಗೆ ಹಾಕೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ವಿತ್ ಮೀ ಆಲ್ವೇಸ್